ಇನ್ನು ಇದೇ ಸಂದರ್ಭದಲ್ಲಿ ಮಡಿಕೇರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಧಾವಿಸಿದ್ದಾರೆ. ಮಳೆ ಹಾನಿ ಪ್ರದೇಶಗಳಲ್ಲಿ ಯಡಿಯೂರಪ್ಪನವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಂತ್ರಸ್ತರ ಅಳಲನ್ನು ಯಡಿಯೂರಪ್ಪನವರು ಕೇಳ್ತಾ ಇದ್ದಾರೆ. ನೋಡಬಹುದಾಗಿದೆ ನೀವು ಸಾಕಷ್ಟು ಸಂತ್ರಸ್ತರು ಯಡಿಯೂರಪ್ಪನವರ ಬಳಿಯಲ್ಲಿ ತಮಗೆ ಏನು ಸಮಸ್ಯೆ ಆಗಿದೆ, ಮನೆ ಮಠದ ವಿಚಾರಗಳೇನಾಗಿದೆ, ತಮಗೆ ಏನು ಬೇಕು, ಅದು ಡಾಕ್ಯುಮೆಂಟ್ಸೋ ಆಹಾರವೋ ತಮ್ಮವರು ಬೇರೆ ಕಡೆ ಸಿಕ್ಕಾಕೊಂಡಿರೋದ್ರ ಬಗ್ಗೆನೋ ಮನೆ ಕುಸ್ತಿರುವ ಬಗ್ಗೆನೋ ಬೇರೆ ಯಾವುದೇ ವಿಚಾರಗಳಿರಲಿ ಹಾನಿಯಾಗಿರುವ ಬಗ್ಗೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕೊಡಗಿನಲ್ಲಿ ಭಾರೀ ಮಳೆಗೆ ಸಾಕಷ್ಟು ಬೆಳೆ ಹಾನಿಯಾಗಿದೆ, ಕಾಫಿ ಬೆಳೆ ಕೊಳೆತು ಹೋಗ್ತಾ ಇದೆ. ತಕ್ಷಣ ಸರ್ಕಾರ ಬೆಳೆ ಹಾನಿಗೆ ಪರಿಹಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸ್ವಾಮಿ, ಇಡೀ ವರ್ಷ ನಮಗೆ ಒಂದು ಕಾಫಿ ಬೆಳೆ ಬೆಳಿಬೇಕಾದ್ರೆ ವರ್ಷಗಟ್ಟಲೆ ಬೇಕು ಅಂತ ಬೆಳೆಯೇ ನಾಶವಾಗಿಬಿಟ್ಟಿದೆ, ಗಿಡಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಆ ಕಾರಣದಿಂದಾಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಗಮನ ಕೊಡಿ ಯಡಿಯೂರಪ್ಪನವರೇ, ಈ ಕಡೆನೇ ಒತ್ತಾಯ ಮಾಡಿ ಅಂತ ಕೂಡ ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳಿಂದ ಈ ವರದಿಯನ್ನು ಪಡ್ಕೊಂಡು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಇನ್ನು ಮಡಿಕೇರಿಯಲ್ಲಿ ಸುವರ್ಣ ನ್ಯೂಸ್ಗೆ ಯಡಿಯೂರಪ್ಪನವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅನೇಕರ ಅಳಲನ್ನು ಆಲಿಸಿದ ಬಳಿಕವಾಗಿ ಯಡಿಯೂರಪ್ಪನವರು ಜಿಲ್ಲಾಧಿಕಾರಿಗಳಿಂದ ವರದಿ ಬರಲಿ, ಆನಂತರದಲ್ಲಿ ನಾವು ಕ್ರಮಕ್ಕೆ ಆಗ್ರಹಿಸ್ತೀವಿ ಅಂತ ಅವರು ಮಾತನಾಡಿದ್ದಾರೆ. ಇನ್ನು ಯಡಿಯೂರಪ್ಪನವರು ಇದೇ ಸಂದರ್ಭದಲ್ಲಿ ಸಂತ್ರಸ್ತರ ಅಳಲನ್ನು ಆಲಿಸಿದ ಮೇಲೆ ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ. ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ಕೊಡ್ತಾರೆ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಕೊಡಗಿನಲ್ಲಿ ಭಾರಿ ಪ್ರವಾಹ ಆಗಿರುವಂಥದ್ದು, ನೀವು ಪುನರ್ವಸತಿ ಕೇಂದ್ರಗಳಿಗೆ ಬೆಳಗ್ಗೆಯಿಂದ ಭೇಟಿ ಕೊಡ್ತಾ ಇದ್ದೀರಾ, ಇದನ್ನು ನೋಡಿದಾಗ ಏನು ಅನಿಸುತ್ತೆ? ಗುಡ್ಡನೇ ಕುಸಿತಾ ಇದೆ. ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿದ ಪ್ರಕಾರ ಸುಮಾರು 3,000ಕ್ಕೂ ಹೆಚ್ಚು ಮನೆಗಳು ಕುಸಿದೋಗಿದೆ. ಈಗ ಅವ್ರಿಗೆ ಶಾಶ್ವತವಾಗಿ ಸರಿಯಾದ ಗಟ್ಟಿ ಮೈದಾನಗಳಲ್ಲಿ ಸೈಟನ್ನು ಮಾಡಿ ಕೇಂದ್ರ ರಾಜ್ಯ ಸರ್ಕಾರಗಳು ಸೇರಿ ಮನೆ ಕಟ್ಟಿಸ್ಕೊಡ್ಬೇಕು. ಕೇಂದ್ರ ಸರ್ಕಾರ ಎಲ್ಲ ಸಹಕಾರ ಕೊಡೋಕೆ ಸಿದ್ಧ ಇದೆ. ಇದು ಮೊದಲನೇದು. ಎರಡನೇದು, ಇಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಎಲ್ಲರ ಸಹಕಾರದೊಂದಿಗೆ ಏನೋ ನಡೀತಾ ಇದೆ. ಇನ್ನೂ ಅವರು ಪರ್ಯಾಯ ವ್ಯವಸ್ಥೆ ಆಗೋವರೆಗೂ ಅಲ್ಲಿ ಶಾಶ್ವತವಾದ ವ್ಯವಸ್ಥೆನ ಸರ್ಕಾರ ಮಾಡಬೇಕು, ಅದು ಮಾಡ್ತಾ ಇಲ್ಲ, ಮಾಡಿಲ್ಲ ಅನ್ನೋ ನೋವಿದೆ. ಮತ್ತೆ ಶೌಚಾಲಯಗಳಿಲ್ಲ, ಸರಿಯಾದ ರೀತಿ ವ್ಯವಸ್ಥೆ ಆಗಿಲ್ಲ ಇದುವರೆಗೂ. ಅದನ್ನ ಈಗ ತಾನೇ ಡಿ ಸಿ ಅವ್ರ ಹತ್ರನೂ ಮಾತನಾಡಿ ಇವತ್ತು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಮತ್ತೆ ರೈತನ ಬೆಳೆಗಳೆಲ್ಲ ನಾಶ ಆಗಿದೆ, ಕಾಫಿ ಇರ್ಬೋದು ಮತ್ತೊಂದು ಬೆಳೆಗಳಿರ್ಬೋದು ನಾಶ ಆಗಿದೆ. ಸೊ ಅದನ್ನ ಸರಿಯಾದ ರೀತಿ ಅಂದಾಜು ಮಾಡಿ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಬೇಕು. ರಾಜ್ಯದ ಜನ ಮೂಲೆ ಮೂಲೆಗಳಿಂದ ಎಲ್ಲ ಸಾಮಗ್ರಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ, ಆದರೆ ಆಹಾರ ಸಾಮಗ್ರಿಗಳು ಕಳಿಸೋ ಅಗತ್ಯ ಇಲ್ಲ. ಬೇರೆ ಸಾಮಗ್ರಿಗಳು ಕಳಿಸಿದ್ರೆ ಇಲ್ಲಿ ಉಪಯೋಗ ಮಾಡಿಕೊಂಡು ಬೇಡದನ್ನ ಇನ್ನು ಹೆಚ್ಚುವರಿ ಆದದ್ದನ್ನ ನಾವು ಕಳಿಸ್ಕೊಡ್ಬಹುದು. ಒಂದು ಹೆಣ್ಮಕ್ಳು ಸಾಕಷ್ಟು ಕಣ್ಣೀರು ಇಡ್ತಾರೆ ಪುನರ್ವಸತಿ ಕೇಂದ್ರಗಳಲ್ಲಿ. ಒಂದೇ ಒಂದು ಬೇಡಿಕೆ ಅಂದ್ರೆ, ನಾವು ಇದ್ದದನ್ನೆಲ್ಲ ಬಿಟ್ಟು ಓಡ್ ಬಂದಿದ್ದೇವೆ, ಆ ಇರೋ ಕಡೆ ಇದ್ದದೆಲ್ಲ ಕಳ್ತನ ಆಗ್ತಾ ಇದೆ, ಯಾರು ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ, ಅಲ್ಲೂ ರಕ್ಷಣೆ ಇಲ್ಲ. ಇಲ್ಲೇನೋ ಸ್ವಲ್ಪ ದಿನ ಆದ್ಮೇಲೆ ಮುಂದೆ ನಮ್ಮ ಭವಿಷ್ಯ ಏನು, ಶಾಶ್ವತ ಪರಿಹಾರ ವ್ಯವಸ್ಥೆ ಮನೆಗಳಾಗಬೇಕು. ನಾವೆಲ್ಲ ಬೀದಿ ಪಾಲಾಗಿದ್ದೀವಿ, ಇನ್ನೂ ಕಣ್ಣೀರನ್ನ ಎಲ್ಲ ಕಡೆ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇಷ್ಟೊತ್ತು ಡಿ ಸಿ ಹತ್ರ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯ ತಂದು ಶಾಶ್ವತವಾದ ಪರಿಹಾರ ತಂದುಕೊಡೋಕೆ ವ್ಯವಸ್ಥೆಗಳನ್ನು ಮಾಡಿಸ್ತಾರೆ. ಸರ್, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀವೇನು ಒತ್ತಾಯವನ್ನ ಮಾಡ್ತೀರಾ? ಯಾಕಂದ್ರೆ ಪುನರ್ವಸತಿ ಬಹಳ ಮುಖ್ಯವಾಗಿರುವಂತದ್ದು. ಎಲ್ಲರೇ ಕೇಂದ್ರದಿಂದಲೂ ಸಹ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಕೊಡ್ಸೋಕೆ ನಾವು ಸಿದ್ಧ ಇದ್ದೇವೆ. ರಾಜ್ಯ ಸರ್ಕಾರ ಇಂಥ ಸಂಕಷ್ಟಕ್ಕೆ ಬಂದಾಗ ಎಲ್ಲವನ್ನ ಬದಿಗೊತ್ತಿ ಆದ್ಯತೆ ಮೂಲಕ ಇದಕ್ಕೆ ಮನೆಗಳನ್ನು ಕಟ್ಟಿಸ್ಕೊಡೋದ್ರ ಕಡೆ ಆದ್ಯತೆ ಮೂಲಕ ಮಾಡಬೇಕು. ಎರಡನೇದು, ಪುನರ್ವಸತಿಗಳಲ್ಲಿ ಬೇಕಾದಂತಹ ಸರಿಯಾದ ಸವಲತ್ತುಗಳನ್ನು ಒದಗಿಸಬೇಕು. ಪ್ರತಿಯೊಂದು ಕಡೆ ಒಬ್ಬ ವೈದ್ಯಾಧಿಕಾರಿಗಳು ಇದ್ಕೊಂಡು ಅವ್ರನ್ನ ನೋಡುವಂತ ವ್ಯವಸ್ಥೆ ಆಗಬೇಕು. ಈಗೇನೋ ಒಂದು 15-20 ಸಾರ್ವಜನಿಕರು ಸಹಕಾರ ನೀಡ್ತಾರೆ, ಅದಾದ್ಮೇಲೆ ಅಡುಗೆಯವ್ರನ್ನ ಪರ್ಮನೆಂಟ್ ಆಗಿಟ್ಟು ಸರಿಯಾದಂತಹ ಸ್ಥಳದಲ್ಲಿ ಈಗ ಅವ್ರಿಗೆ ವ್ಯವಸ್ಥೆ ಮಾಡಿ, ಈಗ ನೋಡಿ ನೀರು ಇದ್ರ ಮಧ್ಯೆ ಇವ್ರು ಮನಗೋದು ಹೇಗೆ. ಸೊ ಅದಕ್ಕೋಸ್ಕರ ಸರಿಯಾದಂತ ಇನ್ನೂ ಹೆಚ್ಚಿನ ವ್ಯವಸ್ಥೆ ಆಗಬೇಕು. ಇದು ಸಾಲದ ಈಗ ಆಗಿರೋ ವ್ಯವಸ್ಥೆ ಏನು ಸಹ ಅದನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಜಿಲ್ಲಾಧಿಕಾರಿ ಇತ್ತಾನೆ ಮಾತನಾಡಿ ಬಂದಿದ್ದಾರೆ. ಇದು ಯಡಿಯೂರಪ್ಪನವರ ಅಭಿಪ್ರಾಯ ಏನು ಅಂದ್ರೆ, ಪುನರ್ವಸತಿ ಕೇಂದ್ರಗಳಲ್ಲಿ ಆಹಾರವನ್ನು ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ, ಮತ್ತೆ ಪುನರ್ವಸತಿ ಕೇಂದ್ರಗಳಲ್ಲಿ ಮಲಗೋದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆ ಇಲ್ಲ. ಶಾಶ್ವತವಾದಂತ ಪರಿಹಾರ ಇವರಿಗೆ ಆಗ್ಬೇಕು ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಜನ ಮನೆಯನ್ನ ಕಳ್ಕೊಂಡು ಅವ್ರೇನು ಓಡ್ ಬಂದಿದ್ದಾರೆ, ಪ್ರವಾಹಕ್ಕೆ ಸಾಕಷ್ಟು ಪರದಾಡಿ ಅವ್ರು ಬಂದಿರುವಂತದ್ದು. ಅವರಿಗೆ ಆ ಒಂದು ಮನೆಗಳಲ್ಲಿ ಕಳ್ತನ ಹೆಚ್ಚಾಗ್ತಾ ಇದೆ, ಆ ಒಂದು ಭೀತಿ ಎಲ್ಲರಲ್ಲೂ ಕೂಡ, ಎಲ್ಲ ನಿರಾಶ್ರಿತರಲ್ಲೂ ಕೂಡ ಇರುವಂತದ್ದು. ಅದನ್ನ ಸರ್ಕಾರ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಯಡಿಯೂರಪ್ಪನವರು ಮಾಡಿದರೆ. ಜೊತೆಗೆ ಸಾಕಷ್ಟು ಕಾಫಿ ಬೆಳೆ ಕೂಡ ನಾಶ ಆಗ್ತಾ ಇದೆ, ಭಾರಿ ಮಳೆಯಿಂದಾಗಿ ಕಾಫಿ ಬೆಳೆ ಕೊಳೆತು ಹೋಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆ ಬಗ್ಗೆಯೂ ಕೂಡ ಜಿಲ್ಲಾಧಿಕಾರಿಗಳು ಸೂಕ್ತ ಮಾಹಿತಿಯನ್ನ ನೀಡಿ ರೈತರಿಗೆ ಪರಿಹಾರವನ್ನು ಕೊಡಿಸುವಂತ ಒಂದು ಕ್ರಮ ಕೂಡ ಆಗ್ಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಕ್ಯಾಮರಾಮನ್ ರಾಮರಾವ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್, ಕೊಡಗು. ತುಂಬ ತುಂಬ ಮಹತ್ವದ ವಿಚಾರಗಳ ಬಗ್ಗೆ ಅಲ್ಲಿ ಯಡಿಯೂರಪ್ಪನವರು ಕೂಡ ಮಾತನಾಡ್ತಾ ಇದ್ರು. ಕೇಂದ್ರ ಸಹಕಾರ ಕೊಡಲಿಕ್ಕೆ ರೆಡಿಯಾಗಿದೆ ಅಂತ. ಇನ್ನೊಂದು ಕಡೆಯಲ್ಲಿ ಶೋಭಾ ಕರಂದಾಜೆ ಅವರು ಖುದ್ದು ಒಂದು ವಾಲಂಟಿಯರ್ ಆಗಿ, ಅಂದರೆ ಈಗ ಸ್ವಯಂ ಸೇವಕರ ರೀತಿಯಲ್ಲಿ ಅಲ್ಲಿ ಆಹಾರವನ್ನು ವಿತರಿಸ್ತಕ್ಕಂಥ ಕೆಲಸವನ್ನು ಕೂಡ ಶೋಭಾ ಕರಂದಾಜೆ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈ ಭೀಕರ ಮಳೆಗೆ ಕೊಡುಗೆ ನಲಗಿದೆಯೋ ಅಂಥ ಜನ ಪುನರ್ವಸತಿ ಕೇಂದ್ರಗಳಲ್ಲಿ, ನಿರಾಶ್ರಿತರ ಕೇಂದ್ರಗಳಲ್ಲಿ ಸದ್ಯಕ್ಕೆ ಎಷ್ಟೊಂದು ಜನ ಅಲ್ಲಿ ಬಂದು ಸೇರಿಕೊಂಡಿದ್ದಾರೆ. 30ಕ್ಕಿಂತ ಹೆಚ್ಚಿನ ಕ್ಯಾಂಪ್ಗಳು ಈ ರೀತಿಯಲ್ಲಿ ಇವೆ ಅಂತ ಕೂಡ ನಮಗೆ ಗೊತ್ತಾಗಿದೆ. ಇಂಥ ಕ್ಯಾಂಪ್ಗಳಲ್ಲಿ ಶೋಭಾ ಕರಂದಾಜೆ ಅವರು ಸಿದ್ಧಪಡಿಸಿರ್ತಕ್ಕಂಥ ಆಹಾರವನ್ನು ಪ್ರತಿಯೊಬ್ಬರಿಗೂ ಹಂಚುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಶೋಭಾ ಕರಂದಾಜೆ ಅವರು ಅಲ್ಲಿ ಎಲ್ಲ ಸಂತ್ರಸ್ತರಿದ್ದಾರೋ ಗಂಜಿ ಕೇಂದ್ರಗಳಲ್ಲಿ ಅಂಥ ಎಲ್ಲರಿಗೂ ಕೂಡ ಆಹಾರವನ್ನು ವಿತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ರು, 3000ಕ್ಕಿಂತ ಹೆಚ್ಚಿನ ಮನೆಗಳು ಕುಸಿದಿವೆ, ಅನೇಕರಿಗೆ ಆತಂಕ ಆಗಿಬಿಟ್ಟಿದೆ, ಅವ್ರು ಏನು ಮನೆ ಬಿಟ್ಟು ಬಂದಿದ್ದಾರೋ ಈ ಮನೆಗಳಲ್ಲಿ ಕಳ್ಳಕಾಕರು ಇದೇ ಸರಿಯಾದ ಟೈಮ್ ಅಂತ ಹೇಳಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಈಗೇನು ಆಶ್ರಯ ಕೊಟ್ಟಿದ್ದೀರಿ ಸರಿ, ಮತ್ತೆ ಮನೆಗೆ ಹೋದ್ಮೇಲೆ ನಮ್ಮ ಕಥೆ ಏನು, ನಮ್ಮದು ಅಂತ ಅಲ್ಲಿ ಏನೂ ಉಳಿದಿರಲ್ಲ, ಹೇಗೆ ಜೀವನ ಕಟ್ಕೊಳ್ಳೋದು? ಹಾಗಾಗಿ ಈ ನಿಟ್ಟಿನಲ್ಲಿ DC ಅವರು ಕ್ರಮ ತೆಗೆದುಕೊಳ್ಬೇಕು. ಇಂಥ ಕಿಡಿಗೇಡಿ ಕೃತ್ಯಗಳನ್ನು, ಈ ಸಂದರ್ಭವನ್ನು ಬಳಸ್ಕೊಂಡು ಯಾರ್ಯಾರು ಕಳ್ಳತನಕ್ಕೆ ಇಳಿತಾ ಇದ್ದಾರೋ ಅಂಥ ಕಡೆಯಲ್ಲಿ ಮಟ್ಟ ಹಾಕಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸ್ ಇಲಾಖೆ ಕೂಡ ಗಮನ ಕೊಡಬೇಕಾಗುತ್ತೆ. ಅದು ಕೂಡ ಮುಖ್ಯವಾಗುತ್ತೆ.